नमस्ते 84ನೇ ಹುಟ್ಟು ದಿನವಾದ ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರು ಹೇಳಿಕೆ ನಮಗೆ ಸಂತೋಷ ಆಗ್ತದೆ ಪೂರ್ಣಚಂದ್ರ ತೇಜಸ್ವಿ ಅವರ ಈ ಸುದಿನ ನಮ್ಮ ಪರಿಸರಕ್ಕಾಗಿ ಮೀಸಲಿಡಲಿಕ್ಕೋಸ್ಕರ ಪರಿಸರ ಸಂಸ್ಥೆ ಈಶ್ವರ ಪ್ರಸಾದ್ ಅವರು ಮತ್ತೆ ನಮ್ಮ ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರಾದ ಬಿಎಲ್ ಶಂಕರ್ ಅವರು ಈಗಷ್ಟೇ ವಿವರಿಸಿ ಹೇಳಿದಂತೆ ಇಂಥ ಒಂದು ಸುದಿನವನ್ನು ನಮಗೆ ಒದಗಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಗಣ್ಯರಾಗಿರುವಂತಹ ನಮ್ಮ ಮಾನ್ಯ ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಆರೋಗ್ಯ ಸಚಿವರಾದಂತಹ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಸುಧಾಕರ್ ಕೆಯವರಿಗೂ ಮತ್ತು ನನ್ನ ಗುರುಗಳಾದ ಸ್ಟೋಬಿಲಾಂತ ಸಂತ ಅಂತ ನಾನು ಕರೆಯುವ ಜೋನಿ ಅಗಸ್ಟಿನ್ ಅವರಿಗೂ ಪೀಣ್ಯ ಕೈಗಾರಿಕಾ ಸಂಸ್ಥೆಯವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದರ ಅಧ್ಯಕ್ಷರಾದ ಪ್ರಕಾಶಿಯವರಿಗೂ ಮತ್ತೆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅಲ್ಲದೆ ಕೆಳಗೆಯೂ ನಮಗೆ ಸಹಕಾರ ಕೊಟ್ಟಿರುವಂತಹ ಸುಂದರ ನಾಯಕ್ ಪಿಸಿಸಿಎಫ್ ಅವರು ನ್ಯಾಯಾಧಿಕಾರಿಗಳು ತುಂಬಾ ಜನ ಇದ್ದೀರಾ ಮಾಧ್ಯಮದವರಿಗೂ ಮತ್ತು ಬಂದಿರೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲರಿಗೂ ನನ್ನ ಅಭಿನಂದನೆಗಳು ಈಗ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ 7 ವರ್ಷಗಳ ನಂತರ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸೀಮಿತವಾಗಿ ಬೆಳೆಯುವ ಒಂದು ನೀಲ ಸುಂದರಿ ಹೂ ಸ್ಟ್ರಬುಲಾಂತ ಸಸ್ಯದ ಪ್ರಭೇದ ಸೆಸಿಲಿಸ್ ಹೂ ಬಿಡುವ ಕಾಲ ಅದಕ್ಕೆ ಸರಿಯಾಗಿ ಪೂರ್ಣಚಂದ್ರ ತೇಜಸ್ವಿಯವರ ಬರ್ತಡೇ ಬಂದಾಗ ಇಂಥ ಒಂದು ಸುದಿನವನ್ನು ಆಯೋಜಿಸಿದ್ದಾರೆ ಇದರಲ್ಲಿ ನಾನು ಸಂಕ್ಷಿಪ್ತವಾಗಿ ನಮ್ಮ ಗುರುಗಳು ಹೇಳಿದ್ದನ್ನು ಹೇಳಬೇಕಂದ್ರೆ 12 ವರ್ಷಕ್ಕೊಮ್ಮೆ ಹೂ ಬಿಡುವ ಒಂದು ಸಸ್ಯ ಉದಯಿಸಬೇಕಿದ್ರೆ ಈ ಭೂಮಿಯಲ್ಲಿ ಹುಟ್ಟಬೇಕಿದ್ರೆ ಸಾವಿರಾರು ವರ್ಷಗಳ ಹಿಂದೆ ಒಂದು ಪರಿಶುದ್ಧವಾದ ವಾತಾವರಣ ಇರಬೇಕು ಒಂದು ಅಳತೆಯ ಮಳೆ ಅಳತೆಯ ಮೋಡ ಅಳತೆಯ ಚಳಿ ಸಮುದ್ರ ಮಟ್ಟದ ಎತ್ತರದ ದೂರದ ಸನ್ಯಾಸದಂತ ಸ್ಥಳದಲ್ಲಿ ಹುಟ್ಟುತ್ತದೆ ಆ ಹುಟ್ಟಿದ ಪ್ರಭೇದ ಇವತ್ತಿಗೂ ಹೂ ಬಿಡ್ತಾ ಉಂಟು ಅದು ಹೂ ಬಿಟ್ಟು ಕೆಲವು ದಿನಗಳನ್ನು ಸತ್ತೋಗ್ತದೆ ಸತ್ತು ಮಣ್ಣಿನಡಿ ಹೋಗ್ತದೆ ಅದು ಮತ್ತೆ ಹುಟ್ಟಿ ಬರ್ತಾ ಉಂಟು ಅಂದ್ರೆ ನಮ್ಮ ಭೂಮಿಯ ಪ್ರಕೃತಿಯ ಮೈಸಿರಿಯಲ್ಲಿ ಇವತ್ತು ಪರಿಶುದ್ಧತೆ ಇದೆ ಅಂತ ಹೇಳುವ ಪ್ರತೀಕ ಅಂತ ಹೇಳುವ ಒಂದು ಐತಿಹಾಸಿಕ ಸನ್ನಿವೇಶ ಮತ್ತೆ ಹುಡ್ತಾ ಉಂಟು ಮತ್ತೆ ತಾನು ಇನ್ನೂ ಇಲ್ಲಿ ಶುದ್ಧವಾಗಿದ್ದೇನೆ ಅಂತ ಸಾರದಕ್ಕೆ ಸಂಕೇತವಾಗಿರುವಂತದ್ದು ಸ್ಟ್ರಬುಲಾಂತ ಸಸ್ಯಗಳು ಪಶ್ಚಿಮ ಘಟ್ಟದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಕೇರಳ ಕೇರಳದಲ್ಲಿ ನೀಲಗಿರಿಗೆ ನೀಲಿ ಬಣ್ಣ ತುಂಬಾ ಹೂಗಳು ಸ್ಟ್ರಬುಲಾಂತಸ್ ಇದರ ಸೌಂದರ್ಯ ಕಾರಣಕ್ಕೆ 12 ವರ್ಷಕ್ಕೊಮ್ಮೆ ನಾವು ಕಾಯಬೇಕು ಅದು ಪ್ರಕೃತಿ ಮನಸ್ಸು ಮಾಡಿದ್ರೆ ಕೆಲವು ಪ್ರಭೇದ ಮಾತ್ರ 7 ವರ್ಷಕ್ಕೊಮ್ಮೆ ನಮ್ಮಲ್ಲಿರುವ ಸೆಸಿಲಿಸ್ ಮತ್ತೆ ತಡಿಯಾಂಡಮೋಳ ನಮ್ಮ ಅರಣ್ಯ ಮಡಿಕೇರಿ ಪರ್ವತದಲ್ಲಿರುವಂತಹ 16 ವರ್ಷಕ್ಕೆ ಬಿಡುವಂತಹ ಪ್ರಭೇದಗಳಿದ್ದಾವೆ ಇದರ 70 ಪ್ರಭೇದಗಳನ್ನು 60 ವರ್ಷ ಜೋನಿ ಅಗಸ್ಟಿನ್ ಅವರಿಗೆ 30 ವರ್ಷ ಅದರಲ್ಲಿ ಕೊಟ್ಟಿದ್ದಾರೆ ಹಾಗಿದ್ರೆ ಅವರ ಜೀವನವನ್ನು ಅವರು ಅದರಲ್ಲಿ ತಪಸ್ಸು ಮಾಡಿದ್ದಾರೆ ಯಾರತ್ತೂ ಮಾತಾಡಲಿಕ್ಕೆ ಇಷ್ಟಪಡದ ಒಂದು ವ್ಯಕ್ತಿ ಪೂರ್ಣಚಂದ್ರ ತೇಜಸ್ವಿ ಅವರ ಹಾಗೆ ಸ್ವಲ್ಪ ಗಡ್ಡ ಬಿಟ್ಟುಕೊಂಡು ಮಾತಾಡಲಿಕ್ಕೆ ಇಷ್ಟಪಡದ ಒಂದು ವ್ಯಕ್ತಿ ಮೊದಲ ಬಾರಿಗೆ ಇಷ್ಟು ಪಬ್ಲಿಕ್ಗೆ ನಾನು ಬರುದಿಲ್ಲ ಅಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳೋದನ್ನು ಈಶ್ವರ ಪ್ರಸಾದ್ ಮತ್ತು ನಾನು ಹೇಳ್ಕೊಂಡು ಬಂದು ಕೂತಿರಿಸಿರೋದು ಆಮೇಲೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಹೆದರಿಸಿ ಕೂರಿಸಿರುವಂತದ್ದು ಇಲ್ಲದೆ ಅವರು ಪಬ್ಲಿಕ್ಗೆ ಬಂದು ಮಾತನಾಡೋದಿಲ್ಲ ಸೊ ನಮಗೆ ಈ ಸನ್ನಿ ಈಗ ಅಲ್ಲೊಂದು ನಿಗೂಢ ಸ್ಥಳದಲ್ಲಿ ಅರಳುವ ಒಂದು ಹೂವನ್ನು ನಿಗೂಢವಾಗಿ ಕೆಲಸ ಮಾಡುವ ಒಬ್ಬ ಸಂಶೋಧಕನನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಸುಲಭದ ಕೆಲಸ ಅಲ್ಲ ಅದರಲ್ಲಿ ನಮಗೆ ಸಹಕಾರ ಕೊಟ್ಟಿರುವಂತಹ ಚಿತ್ರಕಲಾ ಪರಿಷತ್ನವರಿಗೆ ಅವರು ಬಹಳ ಚೆನ್ನಾಗಿ ಹೇಳಿದ್ರು ನೀವು ಗಮನಿಸಿದ್ರೆ ಗೊತ್ತಿಲ್ಲ ಅಲ್ಲಿ ಪೀಣ್ಯ ಕೈಗಾರಿಕಾ ಸಂಸ್ಥೆ ಆಗಿರಲಿ ಅದೊಂದು ದೊಡ್ಡ ಕೆಲಸ ಯಾಕೆ ನಾವು ಬರುವುದಿಲ್ಲ ಈಗ ಇದ್ರ ಹೂ ಬಿಟ್ಟಿದ್ದು ಅಂತ ಮಾಂಡಲ್ ಪಟ್ಟಿಯಲ್ಲಿ ನ್ಯೂಸ್ ಬಂದಾಗ ಸರಿಗೆ ನಾನು ಹೇಳಿದ್ದೆ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅರಣ್ಯ ಪ್ರದೇಶಕ್ಕೆ ಹೋಗ್ಲಿಕ್ಕೆ ನಿಯಮಗಳಿದ್ದಾರೆ ನಾನಾಗ ನಮ್ಮ ಮಾನ್ಯ ಪಿಸಿಸಿಎಫ್ ಸುಂದರ್ ನಾಯ್ಕರ ಕೇಳಿದೆ ಹೀಗೆ ಬಿಟ್ಟಿದೆ ನಮಗೆ ಅವಕಾಶ ಉಂಟ ಅಂತ ತನ್ನ ಕೆಲಸದ ಮಧ್ಯೆ ಅಲ್ಲಿರೋ ಎಲ್ಲಾ ಅಧಿಕಾರಿಗಳ ಹತ್ರ ಮಾತನಾಡಿಸಿ ನಮಗೆ ಅವಕಾಶ ಮಾಡಿಕೊಟ್ಟ ಕಾರಣ ನಿಮಗೆ ಇವತ್ತು ಕಾಣುವ ಕೆಲವು ಫೋಟೋಗ್ರಾಫ್ಗಳು ಕೊಡಗಿನಿಂದ ಸಿಕ್ಕಿದ್ದು ಅವರಿಗೂ ನನ್ನ ಧನ್ಯವಾದಗಳು ಸೊ ನಾವಿಲ್ಲಿ ಗಮನಿಸಬೇಕಾದ ಅಂಶ ನಾನು ಹೇಳೋದಂದ್ರೆ ಇಂತಹ ಹಲವು ಹೂಗಳು ಇರ್ಬೋದು ಬಟ್ ಅವುಗಳ ಬೆಲೆ ನಾವು ಅರ್ಥಕೊಳ್ಬೇಕು ಅವುಗಳು ಅರಳಿದ್ದು ನಮಗೆ ಕಾಣಲಿಕ್ಕೆ ಸಿಗುವುದೇ ಒಂದು ಸೌಭಾಗ್ಯ ಅದನ್ನು ಉಳಿಸಿಕೊಳ್ಳೋದು ನಮ್ಮ ಕರ್ತವ್ಯ ಕನ್ನಡಿಗರಾದವರು ಅದರಲ್ಲೂ ಕೆಲವು ಸ್ಪೀಷೀಸ್ಗಳು ಭಾರತದಲ್ಲಿ ನಾನಲ್ಲಿಯೇ ಬೆಳೆಯೋದಿಲ್ಲ ಕರುನಾಡಿನಲ್ಲಿ ಮಾತ್ರ ಬೆಳಿತೇನೆ ಅಂತ ಕೂತ್ಕೊಂಡಿದ್ದಾರೆ ಅದರಲ್ಲಿ ಒಂದು ಸೆಸಿಲಿಸ್ ಅವುಗಳ ಪ್ರೀತಿಯ ಕರುನಾಡಿನ ಜನರು ಕನ್ನಡಿಗರೆಲ್ಲರೂ ಅದನ್ನ ನೋಡಿ ಬಂದು ಅದಕ್ಕೊಂದು ಏನ್ ಮಾಡ್ಬೋದು ತೊಂದರೆ ಕೊಡದು ಹೇಗೆ ಸಂರಕ್ಷಿಸಬಹುದು ಸರ್ಕಾರ ಮಾಡಲಿ ಅಂತ ಕಾಯಿದೆ ನನ್ನಿಂದ ಏನ್ ಮಾಡ್ಬೋದು ಎಲ್ಲವನ್ನ ಗಮನಿಸ್ತಾ ಇದನ್ನು ಇನ್ನೂ 1000 ವರ್ಷ ಹೂ ಬಿಡುವ ರೀತಿಯಲ್ಲಿ ಕೊಂಡು ನಡಬೇಕು ತಕೊಂಡು ಹೋಗ್ಬೇಕು ಅದರಲ್ಲಿ ಕೆಲವು ನಮ್ಮ ಆರೋಗ್ಯ ಸಚಿವರು ಗಮನಿಸಬಹುದು ಇದನ್ನು ಕೆಲವು ಔಷಧೀಯ ಸಸ್ಯಗಳು ಇದೆ ಅದರ ಬಗ್ಗೆ ನಾವು ರಿಸರ್ಚ್ ಮಾಡೋದು ಸುಲಭ ಅಲ್ಲ 12 ವರ್ಷ ತಪಸ್ಸು ಮಾಡ್ಲಿಕ್ಕೆ ರೆಡಿ ಇದ್ದವನಿಗೆ ಸಾಧ್ಯ
ಅಂತವನ್ನು ನಾವು ಉಳಿಸಿ ಬೆಳೆಸುವ ಸೌಭಾಗ್ಯ ನಮ್ಮದಾಗಲಿ. ಇಂಥ ಒಂದು ಸಂದೇಶ ಒದಗಿಸಿಕೊಟ್ಟ ಆ ದೇವರಿಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ನಿಮ್ಮೆಲ್ಲರಿಗೂ ಹಾಗೂ ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಬಂದು ಹರಿಸಿದ್ದಕ್ಕೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.